ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಶ್ರೀಯುತ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ನಿನ್ನೆ 7:15ಕ್ಕಿನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಇದರ ಜೊತೆಯಲ್ಲಿ ನಿನ್ನೆ ಏನು ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರ ಇವತ್ತು ಸಾಕಷ್ಟು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಸಾಕಷ್ಟು ಜನ ಗೃಹಲಕ್ಷ್ಮಿಯರಿಗೆ ಒಂದು ಅಪ್ಡೇಟ್ ಇದೆ, ಮತ್ತು ಅದರ ಜೊತೆಯಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳು ಕೂಡ ಈ ವಿಡಿಯೋದಲ್ಲಿದೆ. ಖಂಡಿತವಾಗ್ಲೂ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಓಕೆನಾ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಪ್ರಧಾನಮಂತ್ರಿಯವರು ಇವತ್ತು ಎಲ್ಲ ರೈತರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. 17ನೇ ಕಂತು ನಿಮಗೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಕಿಸಾನ್ ಸಮ್ಮಾನ್ ಯೋಜನೆಯ 17ನೇ ಕಂತಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ. ಮೊದಲನೇ ಒಂದು ಕಾರ್ಯಕ್ರಮ ಅಂದರೆ ಕಿಸಾನ್ ಸಮ್ಮಾನ್ ಯೋಜನೆಯ 17ನೇ ಕಂತಿನ ಹಣ ಬಿಡುಗಡೆ ಮಾಡಲಿಕ್ಕೆ ಇವತ್ತು ಚಾಲನೆಯನ್ನು ಶ್ರೀಯುತ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಅವ್ರದ್ದು ಅಪ್ರೂವಲ್ ಆಗದೇ, ಅವ್ರ ಸಿಗ್ನೇಚರ್ ಆಗದೇ ಆ ಫೈಲ್ ಮುಂದುವರಿತಿರಲಿಲ್ಲ. ನಾನು ನಿಮ್ಗೆ ಹೇಳಿದ್ದೆ, ಚುನಾವಣೆ ಫಲಿತಾಂಶ ಆಗಬೇಕು, ಯಾವುದೇ ಯೋಜನೆಗಳು ಕೂಡ ಜಾರಿಗೆ ಬರಬೇಕು ಅಂದರೆ ಚುನಾವಣಾ ಫಲಿತಾಂಶ ಆಗಲೇಬೇಕು. ಆದ ನಂತರವೇ ನಿಮಗೆ ಈಗ ಕಿಸಾನ್ ಸಮ್ಮಾನ್ ಹಣ ಖಂಡಿತವಾಗ್ಲೂ ಬರುತ್ತೆ. ಜೂನ್ 3ನೇ ವಾರದಲ್ಲಿ ನಿಮಗೆ ಖಂಡಿತವಾಗ್ಲೂ, 2ನೇ ವಾರ ಅಥವಾ 3ನೇ ವಾರದಲ್ಲಿ ನಿಮಗೆ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬರುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ಈಗ ಮೋದಿಯವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಇನ್ನು ಕೇವಲ ಇನ್ನೊಂದು 3-4 ದಿನಗಳಲ್ಲಿ ಎಲ್ಲ ರೈತರ ಖಾತೆಗೂ ಕೂಡ ಕಿಸಾನ್ ಸಮ್ಮಾನ್ ಯೋಜನೆ ಹಣ, ಸುಮಾರು 11 ಕೋಟಿಗೂ ಹೆಚ್ಚು ರೈತರಿಗೆ DBT ಮೂಲಕ ನೇರ ನಗದು ವರ್ಗಾವಣೆ ಆಗಲಿದೆ. ಇದೊಂದು ಗುಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಓಕೆನಾ, ಈಗ ಇಷ್ಟು ದಿನ ಕಾಯ್ತಾ ಇರೋರಿಗೆ ಈಗ ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ. ಯಾರ್ಯಾರು ಇನ್ನೂ ಕೂಡ EKYCಯನ್ನು ಮಾಡಿಕೊಂಡಿಲ್ಲ, ಕಿಸಾನ್ ಸಮ್ಮಾನ್ ಯೋಜನೆಯ EKYC ಮಾಡಿಕೊಂಡಿಲ್ಲ, ಆದಷ್ಟು ಬೇಗ ನಿಮ್ಮ ಹತ್ತಿರದ ಯಾವುದೇ CSC ಕೇಂದ್ರಕ್ಕೆ ಹೋಗಿ ಕಿಸಾನ್ ಸಮ್ಮಾನ್ ಯೋಜನೆಯ EKYCಯನ್ನು ಕಡ್ಡಾಯವಾಗಿ ಮಾಡ್ಕೋಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ 17ನೇ ಕಂತು ಬರಲ್ಲ, ಮುಂದಿನ ದಿನಗಳ PM ಕಿಸಾನ್ ಯೋಜನೆ ಹಣ ಕೂಡ ಬಿಡುಗಡೆ ಆದರೂ ಕೂಡ ನಿಮಗೆ ಜಮಾ ಆಗಲ್ಲ. ಓಕೆನಾ, ಆದಷ್ಟು ಯಾರ್ಯಾರು ಮಾಡ್ಕೊಂಡಿಲ್ಲ ಒಂದ್ಸರಿ ಚೆಕ್ ಮಾಡಿ, ವಿಚಾರ ಮಾಡಿ, ಆಗಿದೆ ಅಂದರೆ ಮಾಡಿಸೋದು ಬೇಡ, ಆಗಿಲ್ಲ ಅಂದರೆ ಮಾಡಿಸಿ. ಓಕೆನಾ, ಇವಾಗ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಹಣ ಅಲ್ಲಿ ಇಲ್ಲಿ ಎಲ್ಲೋ ಒಬ್ಬೊಬ್ಬರು ನಮಗೆ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಬಟ್ ಯಾವ ಡೇಟಿಗೆ ಅಂತ ನಾನು ರಿಪ್ಲೈ ಮಾಡಿದಾಗ ಮತ್ತೆ ಅವರು ಮರು ರಿಪ್ಲೈ ಮಾಡ್ತಾ ಇಲ್ಲ. ಮೋಸ್ಟ್ಲಿ ಅವರಿಗೆ ಈ ತುಂಬ ದಿನಗಳ ಹಿಂದೆ ಒಂದು ದಿವಸ ಟ್ರಯಲ್ ಅಂತ ಬಿಡುಗಡೆ ಆದಾಗ ಆಗಿರ್ಬೋದು ಮೋಸ್ಟ್ಲಿ. ಇವಾಗ ನಿಮಗೆ ಈಗ ಶೀಘ್ರದಲ್ಲೇ ಇನ್ನೊಂದು 2-3 ದಿನದಲ್ಲಿ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗೇ ಆಗುತ್ತೆ, ಈ ವಾರದಲ್ಲಂತೂ ಬಿಡುಗಡೆ ಆಗುತ್ತೆ. ದಯವಿಟ್ಟು ಯಾರಿಗೆ ಬಿಡುಗಡೆ ಆದರೂ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಓಕೆನಾ, ಆಮೇಲೆ ಯಾರ್ಯಾರು ಪೆನ್ಷನ್ ಹಣ ಬಂದಿಲ್ಲ ಅಂಥೇಳಿ, ಪಿಂಚಣಿ ಯೋಜನೆಯ ಹಣ ಬಂದಿಲ್ಲ, ವಿಧವಾ ವೇತನ, ಸಂಧ್ಯೆ ಸುರಕ್ಷಾ ವೇತನ, ಆಮೇಲೆ ಅಂಗವಿಕಲರ ವೇತನ, ಇವು ಯಾವು ಬಂದಿಲ್ಲ ಅಂಥೇಳಿ, ಈಗ ಯಾವುದೇ ಒಂದು ಪೆನ್ಷನ್ ಹಣ ತೊಗೋಬೇಕು ಅಂದರೆ ನೀವು ಅದಕ್ಕೂ ಕೂಡ EKYCಯನ್ನು ಮಾಡಬೇಕು ಅಂಥೇಳಿ ಕಡ್ಡಾಯ ಮಾಡಿದ್ರು. ಅದಕ್ಕೂ ಕೂಡ NPCA ಮ್ಯಾಪಿನ ಮಾಡಬೇಕು ಅಂಥೇಳಿ ಕಡ್ಡಾಯ ಮಾಡಿದರು. ಈಗ ಸಾಕಷ್ಟು ಜನ ನಮಗೆ 2 ತಿಂಗಳಿಂದ ಹಣ ಬಂದಿಲ್ಲ, 3 ತಿಂಗಳು ಹಣ ಬಂದಿಲ್ಲ ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ. ನಾನು ಕೂಡ ನಿಮಗೆ ಸಾಕಷ್ಟು ದಿನಗಳ ಹಿಂದೆಯೇ ಹೇಳಿದ್ದೆ, ನಿಮ್ಮ ಹತ್ತಿರದ ತಾಲೂಕು ಆಫೀಸಿಗೆ ಹೋಗಿ, ತಾಲೂಕು ತಹಸೀಲ್ದಾರ್ ಆಫೀಸಿಗೆ ಹೋಗಿ, ಅಲ್ಲಿ ನಿಮಗೆ ಪಿಂಚಣಿ ಯೋಜನೆಗೆ ಅಂತ ಸರ್ವಿಸ್ ಮಾಡಲಿಕ್ಕೆ ಅಂತಲೇ ಸಾಕಷ್ಟು ಜನ ಅಧಿಕಾರಿಗಳಿರ್ತಾರೆ ಅಂತ ಹೇಳಿದ್ದೆ. ಸಾಕಷ್ಟು ಜನ ಹೋಗಿ ಈಗ ಸರ್ಕಾರದಿಂದ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಈಗ ನಿಮಗೇನು ಬಾಕಿ ಕಂತುಗಳು ಪಿಂಚಣಿ ಹಣ ಬರಬೇಕಾಗಿತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ. 2-3 ಕಂತುಗಳನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ನಿಮಗೂ ಬಂದಿಲ್ಲ, ನೀವು ಆಲ್ರೆಡಿ EKYC ಮಾಡ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕೂಡ ನಿಮಗೂ ಹಣ ಜಮಾ ಆಗುತ್ತೆ, ಯಾರೂ ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ. ಓಕೆನಾ, ಗೃಹಲಕ್ಷ್ಮಿ ಬಾಕಿ ಕಂತುಗಳ ಬಗ್ಗೆ ಕೇಳ್ತಾ ಇದ್ರಿ. ಏನು ಸರ್, ಎಲೆಕ್ಷನ್ನು ಆಗೋಯ್ತು, ಫಲಿತಾಂಶನೂ ಬಂದಾಯಿತು, ನಮಗೆ ಈಗ ಗೃಹಲಕ್ಷ್ಮಿ ಬಾಕಿ ಕಂತುಗಳು ಇನ್ನೂ ಕೂಡ ಬಂದಿಲ್ಲ, ಬರೋದು ಕೂಡ ಡೌಟ್ ಇದೆ, ಬರುತ್ತಾ ಇಲ್ವಾ ಹೇಳಿ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ನಾನು ಕೂಡ ನಿಮಗೆ ಸಾಕಷ್ಟು ಬಾರಿ ಗೃಹಲಕ್ಷ್ಮಿ ಹಣ ಬಂದು ಬಾಕಿ ಕಂತು ಬರದೇ ಇರೋರು ನಿಮ್ಮ ಹತ್ತಿರದ CDPO ಕಚೇರಿ ಹೋಗಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಸಿ, ಏನಾರ GST ಬಂದಿದೆಯೋ, GST ಬಂದಿದ್ದರೆ ಕ್ಯಾನ್ಸಲೇಷನಿಗೆ ಕೊಡಿ ಅಂತ. ಬಟ್ ಭಾಳ ಬೇಜಾರದ ಸಂಗತಿ ಏನಂದರೆ, GST ಕ್ಯಾನ್ಸಲೇಷನ್ ಮಾಡಿ ಮತ್ತು ಹೊಸದಾಗಿ ಅರ್ಜಿ ಹಾಕ್ದವ್ರದ್ದು ಇನ್ನೂ ಕೂಡ ಅಪ್ರೂವ್ಡ್ ಅಂತಲೇ ಇದೆ, ರಿಸೀವ್ಡ್ ಅಂತಲೇ ಇದೆ. ಯಾವಾಗ ನಿಮ್ಮ ಅರ್ಜಿ ಸ್ಟೇಟಸ್ಸು ಪುಷ್ಟು DBTಗೆ ಕನ್ವರ್ಟ್ ಆಗುತ್ತೋ ಅವಾಗ ಮಾತ್ರ ಹಣ ಜಮಾ ಆಗಲಿಕ್ಕೆ ಸಾಧ್ಯ. ಇಂಥ ದಿನವೇ ಜಮಾ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಪುಷ್ಟು DBT ಇದ್ದಾಗ ಕೆಲವೊಬ್ಬೊಬ್ಬರಿಗೆ 3-4 ತಿಂಗಳು ಲೇಟ್ ಆದರೂ ಕೂಡ ಹಣ ಜಮಾ ಆಗಿದೆ. ಹಾಗಾಗಿ ನಿಮ್ಮ ಅರ್ಜಿ ಸ್ಟೇಟಸನ್ನು ದಯವಿಟ್ಟು ಚೆಕ್ ಮಾಡಿ, ಎಲ್ಲವೂ ಸರಿ ಇದೆ, ನಮಗೆ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡೋದು ಬದಲು ನೀವು ಆದಷ್ಟು ಬೇಗ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿ ಏನಂತ ಇದೆ ಕಮೆಂಟ್ ಮಾಡಿ, ಏನಾದರೂ ಒಂದು ಸೊಲ್ಯೂಷನ್ ಹುಡುಕುವಂಥ ಕೆಲಸವನ್ನು ಮಾಡೋಣ. ಓಕೆನಾ,
ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಸಾಕಷ್ಟು ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಯೋಗದೊಂದಿಗೆ ಸಾಕಷ್ಟು ಯೋಜನೆಗಳು ಜಾರಿಗೆ ಬರ್ತವೆ. ಈಗ ಆಲ್ರೆಡಿ ನಿಮಗೆ ಅನ್ನಭಾಗ್ಯ, ಗೃಹಲಕ್ಷ್ಮಿ 5 ಗ್ಯಾರಂಟಿಗಳ ಬಗ್ಗೆ ನೀವೇನು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ಸರ್ಕಾರದಿಂದ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ್ದಾರೆ, ಸಾಕಷ್ಟು ಸಚಿವರು ಮುಖಂಡರುಗಳು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ, ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಅಂತೇಳಿ. ಏನೋ ಬರೋದ್ರಲ್ಲಿ ಸ್ವಲ್ಪ 4 ದಿನ ಆ ಕಡೆ ಈ ಕಡೆ ಆಗ್ಬೋದು, ವೆಯ್ಟ್ ಮಾಡೋಣ, ಅದ್ರ ಬಗ್ಗೆ ಏನೂ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಓಕೆನಾ? ಆಮೇಲೆ ಸಾಕಷ್ಟು ಜನ ಉದ್ಯೋಗಿನಿ ಯೋಜನೆ ಬಗ್ಗೆ ಕೇಳ್ತಾ ಇದ್ರಿ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಉದ್ಯೋಗಿನಿ ಯೋಜನೆ ಅಂತಕ್ಕಂಥದ್ದು ಎಲ್ಲ ವರ್ಗದ ಮಹಿಳೆಯರಿಗೂ ಕೂಡ, ಮಹಿಳೆಯರ ಸಬಲೀಕರಣಕ್ಕಾಗಿ, ಮಹಿಳೆಯರು ತಮ್ಮ ಸ್ವಂತ ಉದ್ಯೋಗವನ್ನು ಮಾಡಿಕೊಂಡು, ಸ್ವಂತ ವ್ಯಾಪಾರವನ್ನು ಮಾಡಿಕೊಂಡು ಸ್ವತಂತ್ರವಾಗಿ ಬದುಕಲಿ ಅಂತಲೇ ಈ ಒಂದು ಉದ್ಯೋಗಿನಿ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಈಗ ಸರ್ಕಾರ ಇನ್ನೆಲ್ಲ ಯೋಜನೆಗಳನ್ನು ಶುರು ಮಾಡುತ್ತೆ. ಇನ್ನು ಸದ್ಯದಲ್ಲೇ ಉದ್ಯೋಗಿನಿ ಯೋಜನೆಗೂ ಕೂಡ ಅರ್ಜಿಯನ್ನು ಕಾಲ್ಫರ್ ಮಾಡ್ತಾರೆ, ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. 18-55 ವರ್ಷದ ಎಲ್ಲ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮಗೆ ವಾರ್ಷಿಕ ಆದಾಯ ಬಂದ್ಬಿಟ್ಟು ನಿಮಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 2 ಲಕ್ಷದವರೆಗೂ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಮಾಡಿಸ್ಕೊಂಡ್ರೆ 2 ಲಕ್ಷದವರೆಗೂ ಕೂಡ ನಿಮಗೆ ಮಿತಿ ಇದೆ, ಅಲ್ಲಿವರೆಗೂ ಮಾಡಿಕೊಂಡ್ರು ನಿಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗಿದೆ, ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇನ್ನು ಮಾಮೂಲಿ ಕೆಟಗರಿ ಜನರಿಗೆ, ಓಕೆನಾ, ಮಾಮೂಲಿ ಕೆಟಗರಿ ಜನರಿಗೆ 1.5 ಲಕ್ಷದವರೆಗೂ ಕೂಡ ನಿಮ್ಮ ಆದಾಯದ ಮಿತಿಯನ್ನು ಹೊಂದಿದ್ದರೆ ನೀವು ಉದ್ಯೋಗಿನಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆನಾ? ಸುಮಾರು 88 ವರ್ಗದ ಜನರು ಕೂಡ 88 ಕೆಲಸಗಳನ್ನು ನೀವು ಮಾಡ್ಬೋದು. ಯಾವುದೇ ಉದ್ಯೋಗ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ಯಾವುದೇ ನೀವು ಮಾಡ್ತೀರಾ ಅಂದರೂ ಕೂಡ ನಿಮಗೆ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ. ಇದು ಬಹಳ ಅದ್ಭುತವಾದ ಯೋಜನೆ ಅಂತ ಹೇಳ್ಬೋದು. ಯಾಕೆಂದರೆ ನಿಮಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 1.5 ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ. ಓಕೆನಾ? ನಿಮಗೆ 3 ಲಕ್ಷ ರೂಪಾಯಿ ಲೋನ್ ಕೊಟ್ಟರೆ ನಿಮಗೆ 1.5 ಲಕ್ಷ ರೂಪಾಯಿ. ಆಮೇಲೆ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಇನ್ನೊಂದು ಡೌಟ್ ಏನಪ್ಪಾ ಅಂದ್ರೆ, ನೀವು 1.5 ಲಕ್ಷ ಮಾತ್ರ ನಮ್ಮೆಲ್ಲ ಸದಸ್ಯರ ರೇಷನ್ ಕಾರ್ಡ್ ನಲ್ಲಿ ಯಾರ್ಯಾರ ಹೆಸರಿದೆಯೋ ಅವರೆಲ್ಲ ಸದಸ್ಯರ ಆಧಾರ್ ಕಾರ್ಡ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಬ್ಯಾಂಕ್ ಇಕೆವೈಸಿ, ಬ್ಯಾಂಕ್ ನಲ್ಲಿ ಇಕೆವೈಸಿ ಮಾಡಬೇಕು ಅಂತ ಹೇಳ್ತಿದ್ದಾರಲ್ಲ, ಏನಿದೆ ಬ್ಯಾಂಕ್ ಅಲ್ಲಿ ಇಕೆವೈಸಿ ಅಂದ್ರೆ ವ್ಯಾಪಾರ ಮಾಡ್ತಾ ಇದ್ದೀರಾ? ಘಟಕದ ವೆಚ್ಚ ಉಜ್ವಲ ಯೋಜನೆಯಲ್ಲಿ ಇಕೆವೈಸಿ ಬೇರೆ 30% ವರೆಗೂ ಕೂಡ ಸಹಾಯಧನವನ್ನು ಕೊಡ್ತಾರೆ. ಆ ಸಹಾಯ 30% ಅಂದರೆ ನಿಮಗೆ 90,000 ವರೆಗೂ ಕೂಡ ನಿಮಗೆ ಸಬ್ಸಿಡಿ ಸಿಗುತ್ತೆ. ಇನ್ನು ಉಳಿದಿರ್ತಕ್ಕಂಥ ಅಮೌಂಟಿಗೆ ಮಾತ್ರ ನೀವು ಲೋನನ್ನು ತೀರಿಸಬೇಕಾಗುತ್ತೆ. ಓಕೆನಾ? ಹಾಗಾಗಿ ಅರ್ಜಿಯನ್ನು ನೀವು ಯಾವುದೇ ನಾಗರಿಕ ಸೇವಾ ಕೇಂದ್ರಗಳಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಉದ್ಯೋಗಿನಿ ಯೋಜನೆಗೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು, ನಿಮ್ಮ ಒಂದು ನಿವಾಸಿ ದೃಢೀಕರಣ ಪತ್ರ ಬೇಕು, ಆಧಾರ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು, ಇನ್ನು ಮಾಮೂಲಿ ಈ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಯಾಕೆಂದರೆ ಇದರಲ್ಲಿ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಆಗಿದ್ದರೆ ನಿಮ್ಮನ್ನು ಕನ್ಸಿಡರ್ ಮಾಡದೆ ನೀವು ಕೊಟ್ಟಿರ್ತಕ್ಕಂಥ ದಾಖಲೆಗಳ ಮೇಲಲ್ಲ. ಹಾಗಾಗಿ ನೀವು ಇನ್ಕಮ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟನ್ನು ಈ ಒಂದು ಯೋಜನೆಗೆ ಕೊಡಬೇಕಾಗಿರುತ್ತೆ. ಓಕೆನಾ? ವಿಶ್ವಕರ್ಮ ಯೋಜನೆ ಅಂದರೆ ಅದು ಮಹಿಳೆಯರು ಪುರುಷರು ಇಬ್ಬರೂ ಕೂಡ ಅರ್ಜಿ ಹಾಕ್ಬೋದು. ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಆಲ್ರೆಡಿ ಸಾಕಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು, ರಾಜ್ಯ ಸರ್ಕಾರದ ಯೋಜನೆಗಳಾಗಿರ್ಬೋದು, ಸಾಕಷ್ಟು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಮತ್ತು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.